ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹೊಸ ವಿಚಾರ, ಹೊಸ ಒಂದು ದೇವಸ್ಥಾನದ ಒಂದು ಮಹಿಮೆಯನ್ನು ಇಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿನ ಶಿವಲಿಂಗಕ್ಕೆ ನೀರೇ ಹಾಕಿ ಅಥವಾ ಹಾಲೆ ಹಾಕಿ ಎಲ್ಲವೂ ಕ್ಷಣದಲ್ಲೇ ಮಾಯವಾಗುತ್ತದೆ. ಹೌದು, ದೆಹಲಿಯಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿರುವ ಗಡಮುಕ್ತೇಶ್ವರದಲ್ಲಿನ 5 ದೇವಾಲಯಗಳಲ್ಲಿ ಅತ್ಯಂತ ಹಳೆಯ ದೇವಾಲಯವೆಂದರೆ ಅದುವೇ ಕಲ್ಯಾಣೇಶ್ವರ ಮಹಾದೇವಾಲಯ. ಅಷ್ಟು ಮಾತ್ರವಲ್ಲ, ಗಡಮುಕ್ತೇಶ್ವರ ಧಾಮದ ಈ ದೇವಾಲಯವು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವ ದೇವಾಲಯಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಈ ದೇವಾಲಯಕ್ಕೆ ಸಂಬಂಧಿಸಿದ ಕೆಲವೊಂದು ವಿಷಯಗಳು ನಿಮ್ಮಲ್ಲಿ ಆಶ್ಚರ್ಯವನ್ನು ಉಂಟು ಮಾಡುತ್ತವೆ. ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಕಥೆಗಳು ಕೂಡ ಇವೆ. 100 ವರ್ಷಗಳ ಹಿಂದೆ ಮಹಾಭಾರತ ಕಾಲದಲ್ಲಿ ರಾಜನಾಗಿದ್ದ ನಹುಷ ಎಂಬ ರಾಜನು ಈ ದೇವಾಲಯದಲ್ಲಿರುವ ಮಹಾದೇವ ಶಿವಲಿಂಗಕ್ಕೆ 100,000 ಬಿಂದಿಗೆ ನೀರನ್ನು ಅರ್ಪಿಸಬೇಕೆಂದು ಮುಂದಾಗುತ್ತಾನೆ. ಅವನು ಶಿವಲಿಂಗಕ್ಕೆ ಎಷ್ಟೇ ನೀರನ್ನು ಅರ್ಪಿಸಿದರೂ ನೀರು ಮಾಯವಾಗುವುದನ್ನು ನೋಡುತ್ತಾನೆ. ಕೊನೆಯಲ್ಲಿ ರಾಜ ನಹುಷ ತಾನು ಶಿವನಿಗೆ ಎಷ್ಟೇ ನೀರನ್ನು ಅರ್ಪಿಸಿದರೂ ಶಿವನು ಸ್ವೀಕರಿಸುತ್ತಿಲ್ಲವೆಂದು ಅಸಮಾಧಾನಗೊಳ್ಳುತ್ತಾನೆ. ಯಾಕೆಂದರೆ ರಾಜ ನಹುಷನು ಈ ಶಿವಲಿಂಗವನ್ನು ಪರೀಕ್ಷಿಸುವುದಾಗಿ ಈ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುತ್ತಾನೆಯೇ ಹೊರತು ಶಿವಭಕ್ತಿಯಿಂದಲ್ಲ. ಹಾಗಾಗಿ ಶಿವನಿಂದ ನಹುಷನು ಶಾಪಕ್ಕೆ ಗುರಿಯಾಗುತ್ತಾನೆ. ಪರಶುರಾಮನು ಈ ಗಡಮುಕ್ತೇಶ್ವರದ ಗಂಗಾ ನದಿಯ ದಡದಲ್ಲಿ 3 ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದನೆಂದು ಹೇಳಲಾಗುತ್ತದೆ. ಅವುಗಳೆಂದರೆ ಮುಕ್ತೇಶ್ವರ ಮಹಾದೇವ, ಜಾರ್ಖಂಡೇಶ್ವರ ಮಹಾದೇವ ಮತ್ತು ಕಲ್ಯಾಣೇಶ್ವರ ಮಹಾದೇವನನ್ನು ಸ್ಥಾಪಿಸಿದನು. ಇನ್ನು ಕೆಲವು ನಂಬಿಕೆಗಳ ಪ್ರಕಾರ ಶಿವಾಜಿ ಮಹಾರಾಜರು ಈ ದೇವಾಲಯವನ್ನು ನಿರ್ಮಿಸಿದರೆಂದು ನಂಬುತ್ತಾರೆ. ಶಿವಾಜಿ ಮಹಾರಾಜರು ಈ ಕಾಡಿನಲ್ಲಿ ದೇವಾಲಯವನ್ನು ನಿರ್ಮಿಸಿದಾಗ ಕಲ್ಯಾಣಪುರ ಗ್ರಾಮವು ಕಲ್ಯಾಣೇಶ್ವರ ಮಹಾದೇವನಿಂದ ಆಶೀರ್ವಾದ ಪಡೆದುಕೊಂಡಿತು. ಆದ್ದರಿಂದ ಹಾವುಗಳು ಇಲ್ಲಿನ ಜನರನ್ನು ಕಚ್ಚುವುದಿಲ್ಲ ಮತ್ತು ಇಲ್ಲಿನ ಜನರಿಗೆ ಹಾವುಗಳು ಕಚ್ಚಿದರೂ ಏನೂ ಆಗುವುದಿಲ್ಲ. ಇದನ್ನು ಹೊರತುಪಡಿಸಿ ಕಲ್ಯಾಣೇಶ್ವರ ದೇವಾಲಯದಲ್ಲಿ ಸುರಂಗವೂ ಇದೆ. ಅದರಲ್ಲಿರುವ ನಿಧಿಯನ್ನು 2 ಭಯಾನಕ ಹಾವುಗಳು ಕಾವಲು ಕಾಯುತ್ತಿರುತ್ತವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಈ ಸ್ಥಳದಲ್ಲಿ ತಾಮ್ರ ಮತ್ತು ಬೆಳ್ಳಿಯ ನಾಣ್ಯಗಳು ಕೂಡ ದೊರಕಿವೆ. ಈ ಸುರಂಗವನ್ನು ಯಾರು ಅಗೆಯಲು ಪ್ರಯತ್ನಿಸುತ್ತಾರೋ ಅವರು ಕಣ್ಮರೆಯಾಗುತ್ತಾರೆ ಅಥವಾ ಕುರುಡರಾಗುತ್ತಾರೆ. ವಾಸ್ತವವಾಗಿ ಕಲ್ಯಾಣೇಶ್ವರ ಮಹಾದೇವ ದೇವಸ್ಥಾನದಲ್ಲಿ ಶಿವಲಿಂಗದ ಮೇಲೆ ಭಕ್ತರು ಅರ್ಪಿಸುವ ನೀರು ಮತ್ತು ಹಾಲು ಭೂಮಿಯಲ್ಲಿ ಲೀನವಾಗುತ್ತದೆ. ಆ ನೀರು ಎಲ್ಲಿಗೆ ಹೋಗಿ ಸೇರುತ್ತದೆ ಎಂಬುದು ಇಂದಿಗೂ ಕೂಡ ಯಾರಿಗೂ ತಿಳಿದಿಲ್ಲ. ಈ ರಹಸ್ಯವನ್ನು ತಿಳಿದುಕೊಳ್ಳಲು ಅನೇಕ ಬಾರಿ ಪ್ರಯತ್ನಿಸಲಾಯಿತು, ಆದರೆ ಪ್ರತಿ ಬಾರಿಯೂ ವೈಫಲ್ಯವೇ ಪ್ರತ್ಯುತ್ತರವಾಯಿತು. ದಂತಕಥೆಯ ಪ್ರಕಾರ ನಳ ಎನ್ನುವ ರಾಜ ಒಮ್ಮೆ ಇಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡುತ್ತಾನೆ. ಆದರೆ ಅವನು ಜಲಾಭಿಷೇಕ ಮಾಡಿದ ನೀರು ಕಣ್ಮರೆಯಾಯಿತು. ಈ ಅಚ್ಚರಿಯನ್ನು ಕಂಡು ದಿಗ್ಭ್ರಾಂತನಾದ ನಳ ಈ ಶಿವಲಿಂಗವನ್ನು ಪರೀಕ್ಷಿಸಲು ಮುಂದಾಗುತ್ತಾನೆ. ರಾಜ ನಳನು ಈ ರಹಸ್ಯವನ್ನು ತಿಳಿಯಲು ಸಾವಿರಾರು ಪಾತ್ರೆ ಗಂಗಾಜಲವನ್ನು ಎತ್ತಿನ ಬಂಡಿಯಲ್ಲಿ ತಂದು ಶಿವಲಿಂಗಕ್ಕೆ ಅರ್ಪಿಸಿದನು. ಆದರೂ ಅವನಿಗೆ ಇದರ ರಹಸ್ಯ ತಿಳಿಯಲಿಲ್ಲ. ಕೊನೆಗೆ ಶಿವನ ಬಳಿ ಕ್ಷಮೆ ಕೇಳಿ ತನ್ನ ದೇಶಕ್ಕೆ ಮರಳುತ್ತಾನೆ. ಮರಾಠ ಛತ್ರಪತಿ ಶಿವಾಜಿ ಕೂಡ ಇಲ್ಲಿ 3 ತಿಂಗಳ ಕಾಲ ರುದ್ರಯಜ್ಞ ಮಾಡಿದನೆಂದು ಹೇಳಲಾಗುತ್ತದೆ. ಈ ಪ್ರಸಿದ್ಧ ಪೌರಾಣಿಕ ಮತ್ತು ಐತಿಹಾಸಿಕ ಶಿವ ದೇವಾಲಯದ ಜೊತೆಗೆ ಗಡ್ ಮುಕ್ತೇಶ್ವರ ಕೂಡ ಪ್ರಸಿದ್ಧವಾಗಿದೆ. ಶಿವಪುರಾಣದ ಪ್ರಕಾರ ಇಲ್ಲಿ ಶಾಪಗ್ರಸ್ತ ಶಿವಗಣಗಳನ್ನು ಪಿಶಾಚಿ ಜನ್ಮದಿಂದ ಮುಕ್ತಗೊಳಿಸಲಾಗಿತ್ತು. ಆದ್ದರಿಂದ ಈ ತೀರ್ಥಯಾತ್ರೆಯ ಹೆಸರು ಗಡ ಮುಕ್ತೇಶ್ವರ, ಅಂದರೆ ಗಣ ಮುಕ್ತೇಶ್ವರ, ಗಣಗಳನ್ನು ಮುಕ್ತಗೊಳಿಸುವ ದೇವರು ಎಂದು ಪ್ರಸಿದ್ಧವಾಯಿತು. ಭಾಗವತ ಪುರಾಣ ಮತ್ತು ಮಹಾಭಾರತದ ಪ್ರಕಾರ ಇದು ಕರುವಿನ ರಾಜಧಾನಿ ಹಸ್ತಿನಾಪುರದ ಭಾಗವಾಗಿತ್ತು ಎಂದು ಹೇಳಲಾಗುತ್ತದೆ. ಇಂದು ಈ ಸ್ಥಳದ ಐತಿಹಾಸಿಕತೆ ಮತ್ತು ಆಧ್ಯಾತ್ಮಿಕತೆಯ ಜೊತೆಗೆ ಪ್ರಕೃತಿ ಸೌಂದರ್ಯವು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಇಲ್ಲಿಯವರೆಗೂ ಗಡ ಮುಕ್ತೇಶ್ವರದಲ್ಲಿರುವ ಕಲ್ಯಾಣೇಶ್ವರ ದೇವಾಲಯದ ಇತಿಹಾಸವನ್ನು ಯಾರಿಂದಲೂ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ಪವಿತ್ರ ಸ್ಥಳದಲ್ಲಿ ನಡೆಯುವ, ಇಂದಿಗೂ ನಡೆಯುವ ರಹಸ್ಯಗಳು ಇತ್ತೀಚಿನದಲ್ಲ. ಬದಲಾಗಿ ಇಲ್ಲಿನ ರಹಸ್ಯಗಳು ಸಾವಿರಾರು ವರ್ಷಗಳ ಇತಿಹಾಸವನ್ನು ಒಳಗೊಂಡಿವೆ.
ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಮತ್ತೆ ಹೊಸ ವಿಚಾರದೊಂದಿಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.